ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶರಣ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋದು ಹೇಗೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ಈಗ ಅಪ್ಲೈ ಮಾಡಿದರೆ ನೆಕ್ಸ್ಟ್ ಅಗಸ್ಟ್ನಲ್ಲಿ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಅಂದರೆ ಮನೆ ಹೊಡೆತಿ ಯಾರು ಇರ್ತಾರೆ ಅಂದರೆ ರೇಷನ್ ಕಾರ್ಡ್ನಲ್ಲಿ ಮನೆ ಹೊಡೆತಿತಿ ಯಾರು ಇರ್ತಾರೆ ಅವ್ರ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಆಗುತ್ತೆ ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ ನಾನು ಹೇಗೆ ಅಪ್ಲೈ ಮಾಡಿದೆ ಅಂಥೇಳಿ ನಿಮಗೆ ತಿಳಿಸ್ತೀನಿ ಮತ್ತು ಇದು ನಿಮಗೆ ಇಷ್ಟ ಆದರೆ ಈ ರೀತಿ ಕೂಡ ನೀವು ಅಪ್ಲೈ ಮಾಡ್ಬೋದು ಈ ಒಂದು ವಿಧದಲ್ಲಿ ಮೊಬೈಲ್ನಲ್ಲಾಗಲಿ ನಾವೇ ಕಂಪ್ಯೂಟರ್ನಲ್ಲಾಗಲಿ ಅಪ್ಲೈ ಮಾಡೋಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಾನು ಮಾ ನಾನು ಅನುಸರಿಸಿದ ಒಂದು ವಿಧಾನ ನಿಮಗೆ ಇಷ್ಟ ಆದರೆ ನೀವು ಕೂಡ ಅದನ್ನು ಫಾಲೋ ಮಾಡ್ಬೋದು ಮತ್ತು ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತೇಳಿ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದೆ ಅಂತಂದರೆ ಇದು ಅಪ್ಲೈ ಮಾಡಬೇಕಾದ್ರೆ ಮೂರು ಕಡೆ ಇದನ್ನು ಅಂದರೆ ಇದು ಅಪ್ಲೈ ಮಾಡ್ಬೋದು ಮೂರು ಸ್ಥಳದಲ್ಲಿ ಅಂದರೆ ಗ್ರಾಮವನ್ನು ಕರ್ನಾಟಕ ಒನ್ ಮತ್ತು ಬೆಂಗಳೂರು ಒನ್ ಅಂತೇಳಿ ಮೂರು ಕಡೆ ನೀವು ಅಪ್ಲೈ ಮಾಡ್ಬೋದು ಈ ಮೂರು ಸ್ಥಳಗಳಲ್ಲಿ ಅದು ಬಿಟ್ಟರೆ ನೆಟ್ ನೆಟ್ ಕೆಫೆ ಇರುತ್ತಲ್ಲ ಅದರಲ್ಲಿ ಆಗಲಿ ಮತ್ತು ಲ್ಯಾಪ್ಟಾಪಲ್ಲಿ ಮೊಬೈಲಲ್ಲಿ ಹಾಕ್ಲಿಕ್ಕೆ ಅಪ್ಲೈ ಮಾಡೋಕೆ ಬರಲ್ಲ ಅನ್ಕೋತೀನಿ ನನಗೆ ಅಷ್ಟು ಗೊತ್ತಿಲ್ಲ ನಾನು ಅಪ್ಲೈ ಹೇಗೆ ಮಾಡಿದೆ ಅಂದರೆ ಗ್ರಾಮ ಒನ್ ಅಂತಿರ್ತಾರಲ್ಲ ಏನಿತ್ತು ಒಂದು ಮೊಬೈಲ್ ನಂಬರ್ ಕೊಟ್ಟಿದ್ದರು ಮೊಬೈಲ್ ನಂಬರ್ಗೆ ರೇಷನ್ ಕಾರ್ಡ್ ನಂಬರ್ನ ಸೆಂಡ್ ಮಾಡಿದರೆ ಯಾವ ಅಡ್ರೆಸ್ಗೆ ಕೊಟ್ಟಿರ್ತಾರೆ ಆ ಅಡ್ರೆಸ್ಗೆ ಹೋಗಿ ಅಲ್ಲಿ ಅಪ್ಲೈ ಮಾಡಬೇಕಂತಿತ್ತು ಆದರೆ ಮೇಲೆ ಅದು ಸರ್ವರ್ ಫುಲ್ ಬ್ಯುಸಿ ಆಯಿತು ಕರೆಕ್ಟಾಗಿ ವರ್ಕ್ ಆಗಲಿಲ್ಲ ಅದು ಅದಕ್ಕೋಸ್ಕರ ಈ ಮೂರು ಸೆಂಟರ್ ಇರುತ್ತಲ್ಲ ಗ್ರಾಮ ಒನ್ ಕರ್ನಾಟಕ ಒಂದು ಬೆಂಗಳೂರು ಒನ್ ಇದರಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಅಂತೇಳಿ ಅವರು ಹೇಳಿದ್ದಾರೆ ಅಂದರೆ ಈ ರೀತಿ ಮಾಡ್ಕೊಳ್ಳಿ ಅದು ಮೆಸೇಜ್ ಕಳಿಸೋದೇನು ಅವಶ್ಯಕತೆ ಇಲ್ಲ ಅಂತೇಳಿ ಮತ್ತೆ ರಿವೈಸ್ ಮಾಡಿದರು ಈಗ ನಾನು ಹೇಗೆ ಮಾಡಿದೆ ಅಂತಂದರೆ ನಮ್ಮ ಫ್ರೆಂಡ್ ಒಬ್ಬರಿದ್ದರು ಅವ್ರಿಗೆ ನನ್ನ ಎಲ್ಲ ಡಿಟೇಲ್ಸ್ ಕಳಿಸ್ದೆ ಅವರು ಅಪ್ಲೈ ಮಾಡಿದರು ಈಗ ಅದಕ್ಕೆ ಅಪ್ಲೈ ಮಾಡೋಕ್ಕೆ ಎಷ್ಟು ದುಡ್ಡು ಬೇ ಸಾರಿ ಎಷ್ಟು ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅವರು ನನಗೇನೇನು ಕೇಳಿದರು ಅಂತಂದರೆ ರೇಷನ್ ಕಾರ್ಡ್ ಕೇಳಿದರು ಮತ್ತು ಆಧಾರ್ ಕಾರ್ಡ್ ಕೇಳಿದರು ಆದರೆ ಯಾರ ಹೆಸರಿರುತ್ತೆ ಮನೆ ಯಜಮಾನಿ ಇರ್ತಾರಲ್ಲ ಅವ್ರದ್ದು ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನಲ್ಲಿರೋ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಇಷ್ಟು ಮೂರನ್ನ ಕೇಳಿದರು ಕೇಳಿದಾದ್ಮೇಲೆ ಅವೆಷ್ಟು ಅವೆಲ್ಲ ನಾನು ವಾಟ್ಸಪ್ ಮುಖಾಂತರ ನಾನು ಕಳಿಸಿದೆ ಇದೇ ರೀತಿ ನೀವು ಈ ಮೂರು ಡಾಕ್ಯುಮೆಂಟ್ಸ್ನ ನೀವು ಯಾರಿಗೆ ಯಾರು ಹಾಕ್ತಾರೆ ಅಂದರೆ ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೆ ನೀವು ಕೊಟ್ಟರೆ ಅವರು ನಿಮಗೆ ಅಪ್ಲೈ ಮಾಡಿ ಕೊಡ್ತಾರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಇವು ಮೂರು ಮತ್ತು ಇನ್ನೂ ಏನು ಅಂತಂದರೆ ನೀವು ಅವ್ರ ಹತ್ರ ಹೋಗಿ ಫಿಸಿಕಲ್ ಹೋಗಿ ಅವ್ರ ಹತ್ರ ಅವ್ರ ಹತ್ರ ಮೀಟಾಗಿ ಅಪ್ಲೈ ಮಾಡಬೇಕು ಅಂತೇನಿಲ್ಲ ನೀವು ಇಷ್ಟು ಡಾಕ್ಯುಮೆಂಟ್ಸ್ ಅವ್ರಿಗೆ ವಾಟ್ಸಪ್ ಮುಖಾಂತರ ಶೇರ್ ಮಾಡಿದರೆ ಅವ್ರಿಗೆ ಕಳಿಸಿದರೆ ಅವರು ಅಪ್ಲೈ ಮಾಡಿ ನಿಮಗೆ ಈ ಥರ ಒಂದು ಪ್ರಿಂಟ್ ಕೊಡ್ತಾರೆ ಫ್ರೆಂಡ್ಸ್ ನಿಮಗೆ ಪ್ರಿಂಟೌಟ್ ಕಳಿಸ್ತಾರೆ ನೀವು ಪ್ರಿಂಟೌಟ್ ತಗೋಬೋದು ಇದು ಈಸಿ ಮೆಥಡ್ ಇದೆ ಒಂದು ಎರಡು ನಿಮಿಷದಲ್ಲಿ ಇದು ಅಪ್ಲೈ ಮಾಡ್ಬೋದು ನಾನು ಈಗ ಅಪ್ಲೈ ಮಾಡಿದ್ದೀನಿ ಅಪ್ಲೈ ಮೇಲೆ ಈ ರೀತಿ ಒಂದು ಪಿ ಡಿ ಎಫ್ ಕಳಿಸಿದರೆ ನಿಮಗೆ ತೋರಿಸ್ತಾ ಇದ್ದೀನಿ ಏನೇನಿರುತ್ತೆ ನೋಡೋಣ ಇಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರದ್ದು ಇದೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು ಫೋಟೋ ಇದೆ ಇಲ್ಲಿ ನೋಡ್ತಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಫೋಟೋ ಇದೆ ಇಲ್ಲಿ ನೋಡ್ತಾರ ಗೃಹಲಕ್ಷ್ಮಿ ಅಂತೇಳಿ ಒಂದು ಯೋಜನೆಯದು ಒಂದು ಸಿಂಬಾಲ್ ಇದೆ ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಈ ಥರ ಇದೆ ಮಂಜೂರಾತಿ ಪತ್ರ ಅಂತಿದೆ ಇಲ್ಲಿ ಏನು ಬರೆದಿದೆ ನೋಡೋಣ ಪಡಿತರ ಚೀಟಿ ಸಂಖ್ಯೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಬರೆದಿದೆ ಅದಾದ ಮೇಲೆ ಹೊಂದಿರುವ ಶ್ರೀಮತಿ ಯಾರು ಮಜನ್ ಮನೆ ಅಜ್ಮನೆಯವರು ಇರ್ತಾರೆ ಅವರ ಹೆಸರಿದೆ ಅವರ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನು ದಿನಾಂಕ ಡೇಟ್ ಇದೆ ಇಲ್ಲಿ ಅದರೊಂದು ಒಪ್ಪಿ ಮಂಜೂರು ಮಾಡಲಾಗಿದೆ ಮಂಜೂರು ಮಾಡಲಾಗಿದೆ ಅಂತೇಳಿ ಬರೆದಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ನಗದು ಸೌಲಭ್ಯವನ್ನು ಆಧಾರ್ ಜೋಡಣೆಯಾಗಿರುವ ಬ್ಯಾಂಕ್ ಅಕಾಂತಿಗೆ ವರ್ಗಾಯಿಸಲಾಗುವುದು ಅಮೌಂಟ್ ಏನು ಬರುತ್ತೆ ಅದು ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಇರುತ್ತಲ್ಲ ಆ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರುತ್ತೆ ಅಂತೇಳಿ ಹೇಳ್ತಿದ್ರೆ ಮತ್ತು ಇದು ಕಂಪ್ಯೂಟರ್ ರಚಿತ ದಾಖಲೆಯಾಗಿದ್ದು ಸಹಿಯ ಅಗತ್ಯವಿಲ್ಲ ಇಲ್ಲೇನು ಸೈನ್ ಮಾಡೋ ಅವಶ್ಯಕತೆ ಇಲ್ಲ ಸೈನ್ ಇರೋಲ್ಲ ಅಂತೇಳಿ ಹೇಳ್ತಿದ್ರೆ ಮತ್ತು ಈ ದಾಖಲೆಯ ನೈಜತೆಯನ್ನು ಕೆಳಗೆ ನೀಡಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಪರಿಶೀಲಿಸಬಹುದು ಇದು ಕರೆಕ್ಟ್ ಇದೆಯಲ್ಲ ಈ ಒಂದು ಅಪ್ಲಿಕೇ ಮಾಡಿದ್ದು ಒಂದು ರೆಸಿಪ್ಟ್ ಇದೆಯಲ್ಲ ಇದು ಅಪ್ಲ ಕರೆಕ್ಟ್ ಇದೆಯಲ್ಲ ಅಂತೇಳಿ ಚೆಕ್ ಮಾಡಬೇಕು ಅಂತಂದರೆ ಇಲ್ಲಿ ಕ್ಯೂ ಆರ್ ಕೋಡ್ ಇದೆಯಲ್ಲ ಇದನ್ನು ಸ್ಕ್ಯಾನ್ ಮಾಡಿ ನೀವು ನೋಡ್ಕೋಬೋದು ಅಂತೇಳಿ ಹೇಳಿದರೆ ಮತ್ತಿಲ್ಲಿ ಮಂಜೂರಾತಿ ಆದೇಶ ಸಂಖ್ಯೆ ಅಂತೇಳಿದೆ ಇಲ್ಲಿ ಒಂದು ನಂಬರ್ ಇರುತ್ತೆ ಇದು ಮಂಜೂರಾತಿ ಮಾಡಿರ್ತಾರಲ್ಲ ಅದು ಸಂಖ್ಯೆ ಇರುತ್ತೆ ಇಲ್ಲಿ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಇಷ್ಟೆಲ್ಲ ಡಿಟೇಲ್ಸ್ ಇದರಲ್ಲಿರುತ್ತೆ ನಾನು ಹೇಗೆ ಅಪ್ಲೈ ಮಾಡಿದ್ದೀನಿ ಆ ರೀತಿ ನೀವು ಅಪ್ಲೈ ಮಾಡ್ಬೋದು ಇನ್ನು ಏನು ಅಂತಂದರೆ ಈಗ ಕರ್ನಾಟಕ ಒನ್ ಎಲ್ಲೆಲ್ಲಿರುತ್ತೆ ಎಲ್ಲಾದರೂ ಮಾಡ್ಬೋದು ಅಂತಂದರೆ ಒಂದು ಡಿಸ್ಟಿಕ್ ಬೇರೆ ಬೇರೆ ಸ್ಥಳದಲ್ಲಿ ಎಲ್ಲಾದರೂ ಮಾಡ್ಬೋದು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಡಿಸ್ಟಿಕ್ಕಲ್ಲಿ ಎಷ್ಟೋ ಹಳ್ಳಿಗಳಿದ್ದಾವೆ ಎಷ್ಟೋ ತಾಲೂಕುಗಳು ಇರುತ್ತೆ ಒಂದು ಹಳ್ಳಿಯಲ್ಲಿ ನೀವು ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದೀರಿ ಅಂತಂದರೆ ಅಲ್ಲಿ ಮಾಡ್ಬೋದು ಬೇರೆ ಹಳ್ಳಿದವರು ಕೂಡ ಅಲ್ಲಿ ಅದೇ ಹಳ್ಳಿನಲ್ಲಿ ಬಂದು ಮಾಡ್ಬೋದು ಅಂದರೆ ಅದೇ ಡಿಸ್ಟಿಕ್ನಲ್ಲಿ ಬರೋ ಹಳ್ಳಿಗಳು ಎಲ್ಲನೂ ಮಾಡ್ಬೋದು ಈ ಫಾರ್ ಎಕ್ಸಾಂಪಲ್ ಈಗ ಯಾದಗಿರಿನಲ್ಲಿ ಇದ್ದೀನಿ ನಾನು ಅಂತಂದರೆ ಯಾದಗಿರಿನಲ್ಲಿ ಬೇರೆ ಬೇರೆ ಹಳ್ಳಿ ಇರುತ್ತಲ್ಲ ಯಾವ ಹಳ್ಳಿಯಲ್ಲಾದರೂ ಯಾರಾದರೂ ಮಾಡ್ತಾ ಇದ್ದರೆ ಅವ್ರಿಗೆ ಅವ್ರು ನಿಮಗೆ ಕಾಂಟ್ಯಾಕ್ಟಲ್ಲಿ ಬಂತು ಅಂತಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಅವ್ರಿಗೆ ಎಲ್ಲ ಡೀಟೇಲ್ಸ್ ಕಳಿಸಿ ನೀವು ಅಪ್ಲೈ ಮಾಡ್ಬೋದು ಅಂದರೆ ಅವ್ರ ಮೇಲೆ ನಿಮಗೆ ಟ್ರಸ್ಟ್ ಇರಬೇಕು ಅಂದರೆ ನಂಬಿಕೆ ಇರಬೇಕು ಮತ್ತು ಬೇರೆ ಬೇರೆ ಮಿಸ್ಯೂಸ್ ಆಗೋ ಚಾನ್ಸಸ್ ಇದ್ದರೂ ಇರ್ಬೋದು ಹೇಳೋಕ್ಕಾಗಲ್ಲ ನಿಮಗೆ ಟ್ರಸ್ಟ್ ಇತ್ತು ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿದ್ದೀನಿ ನಮ್ಮ ಫ್ರೆಂಡ್ ಬೇರೆ ಊರಲ್ಲಿದ್ದಾರೆ ಅವರು ಅಲ್ಲಿ ಅಲ್ಲಿ ಅಪ್ಲೈ ಮಾಡೋರು ಇದ್ದರು ಅಂತಂದರೆ ನನ್ನ ಡೀಟೇಲ್ಸ್ ನಮ್ಮ ಫ್ರೆಂಡ್ಗೆ ಕಳಿಸಿ ಅವ್ರಿಗೆ ಕಳಿಸಿ ಅವರು ಅಲ್ಲಿ ಅಪ್ಲೈ ಮಾಡ್ಬೋದು ಅಂದರೆ ಈಗ ನಾನು ಇರೋ ಊರಲ್ಲಿ ಅಪ್ಲೈ ಮಾಡಬೇಕು ಅಂತೇನಿಲ್ಲ ಆ ಡಿಶ್ಟಿಕಲ್ಲಿ ಯಾವ ಹಳ್ಳಿನಲ್ಲಾಗಲಿ ಯಾವ ತಾಲೂಕಿನಲ್ಲಾದರೂ ಅಪ್ಲೈ ಮಾಡ್ಬೋದು ಈಗ ಗ್ರಾಮವನ್ನು ಅಂತಂದರೆ ನಮ್ಮ ಗ್ರಾಮವನ್ನು ಇದೆಯಲ್ಲ ನಮ್ಮ ಗ್ರಾಮದ ಅದಿರೋತ್ತಲ್ಲ ಗ್ರಾಮವನ್ ಅಲ್ಲೇ ಅಪ್ಲೈ ಮಾಡಬೇಕು ಅಂತೇನಿಲ್ಲ ಬೇರೆ ಊರದ ಗ್ರಾಮವನ್ನು ಇರುತ್ತಲ್ಲ ಸೆಂಟ್ರ್ ಅಲ್ಲಿ ಕೂಡ ಹೋಗಿ ಅಪ್ಲೈ ಮಾಡ್ಬೋದು ಈ ರೀತಿ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಅಂದರೆ ಅದೇ ಊರಿನಲ್ಲಿ ಅಪ್ಲೈ ಮಾಡಬೇಕು ಅದೇ ತಾಲೂಕಿನಲ್ಲಿ ಅಪ್ಲೈ ಮಾಡಬೇಕು ಅಂತೇನಿಲ್ಲ ಆದರೆ ಅದೇ ಜಿಲ್ಲೆನಲ್ಲಿ ಅಪ್ಲೈ ಮಾಡಬೇಕು ಫ್ರೆಂಡ್ಸ್ ಬೇರೆ ಜಿಲ್ಲೆನಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ ಈ ವಿಷಯ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ನೀವು ಇನ್ನೂ ಅಪ್ಲೈ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಅಪ್ಲೈ ಮಾಡ್ಕೊಳ್ಳಿ ಬೇಗ ಆಗಸ್ಟ್ನಲ್ಲಿ ದುಡ್ಡು ಬರುತ್ತೆ ಎರಡು ಸಾವಿರ ಅಕೌಂಟ್ಗೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋ ಪ್ಲೀಸ್ ಸಬ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಒಳ್ಳೊಳ್ಳೆ ಇಫಾರ್ಮೇಟಿವ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾ ಚಾನಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್